ನೋಡಿ ಪ್ರಜ್ಞಾ ದುಡ್ಡು ಕೊಡ್ತಾಳೆ ಅಂತ ಆದ್ರೆ ಎಷ್ಟು ತಗೊಂಡ್ ಬಂದಿದ್ದಾನೆ ತೋರಿಸ ಒಮ್ಮೆ. ನಾನಿಷ್ಟೇ ತಗೊಂಡದ್ದು. ಎಷ್ಟಾಯ್ತು? ಇದು ಒಂದು ವಾರ ಸುಧಾರಿಸಿ. ಪೂಜೆ ನಿನ್ನ ಪೂಜೆ ನಿನ್ನ ಗಂಡನಿಗೆ ಹಾ ಹೇಳು ಸರಿ. ಬುದ್ಧಿ ಕಲಿಯುದಿಲ್ಲ ಪಾಪ. ದಂಡರಾಜನ ಮುಖ ನೋಡಿ, ಅವನು ಹೆಂಡತಿ ದುಡ್ಡು ಕೊಡುದು ಅಂತ ಹೇಳಿ ಬಾರಿ ದುಃಖದಲ್ಲಿದ್ದಾನೆ ಪಾಪ. ಅದೇ ಪಾಪ, ಎರಡು ಎರಡು ಸಂಕಷ್ಟ, ಫ್ರೆಂಡಿಗೆ ಸಹಾಯ ಮಾಡುದ ಅಲ್ಲ ಹೆಂಡತಿಗೆ ಸಪೋರ್ಟ್ ಮಾಡುದ ಅಂತ. ಹೋಗು ಹೋಗು, ಲೇಟ್ ಆಯ್ತು ಲೇಟ್ ಆಯ್ತು. ನೋಡಿ ಇಲ್ಲಿ ಜಗ್ಗ ಚಿಕ್ಕನ್ ಅವರು ಆಲ್ರೆಡಿ ಬಂದಿದ್ದಾರೆ. ನನ್ನ ತಂದೆ ಕೊಸೆ ಬರ್ತಾ ಇವರು ರಾಘವೇಂದ್ರ ಅಂತ ಹೇಳಿ, ನನ್ನ ಮಿಸಸ್ದು ತಂಗಿ ಗಂಡ. ಆಕ್ಚುಲಿ ಇವರು ರಾಘವೇಂದ್ರಸ್, ಇವರನ್ನು ದುಬೈ ವಾಲ್ ಅಂತೇಳಿ ಕರೀತಾರೆ. ಅಂದ್ರೆ ಅಷ್ಟು ಪ್ರಸಿದ್ಧವಾಗಿದೆ ಇವರು ದುಬೈಯಲ್ಲಿ ತುಂಬ ವರ್ಷ. ಅವ್ರು ಎಂತಾದ್ರು ಮಾಡಿದಾರ ಅಂದ್ರೆ ಮಕ್ಕಳು ಮಗು ಮಾಡಿದ್ದಾರೆ. ಹಾಗೆ ನಮ್ಮ ಹೊಸಬರು ಶರತ್ ಅಣ್ಣ ಇದ್ದಾರೆ ಇಲ್ಲಿ. ಶರತ್ ಅಣ್ಣ ಹಾಯ್. ಇಲ್ಲಿ ಚಾಕ್ಲೇಟ್ ಸಂತರ್ಪಣೆ ನಡೀತಿದೆ. ಅವನಿಗೆ ಸಣ್ಣ ಮಕ್ಕಳಿಗಿಂತ ಕಡೆ ಅವನು. ಖುಷಿಯ ಚಾಕ್ಲೇಟ್ ಸಿಕ್ಕಿ ಖುಷಿಯ. ಏಕೆ ಖುಷಿಯಲ್ಲಿ ಆನಂದ ದುಡ್ಡು ಕೊಟ್ಟದ ಕಣ್ತಾರೆ ಮಕ್ಕ. ಇದು ಪ್ರಜ್ಞೆಯವ್ರದ್ದು. ಜಾಗ್ರತೆ ಗಾಳಿ ಮತ್ತೆ ಬೆಂಕಿ ನೀರತ್ತಿ ಸಹ ಬೆಂಕಿ, ಇದು ಮೂರ ಬಗ್ಗೆ ತುಂಬಾ ಜಾಗ್ರತೆ ಬೇಕು. ನಾವ್ ಇಲ್ಲಿಂದ ಹೋಗುದು ಎಲ್ಲಾರು ಕೈ ಕೈ ಹಿಡ್ಕೊಂಡು ಹೋಗುದು. ಬಾರಿ ಜಾಗ್ರತೆ ಉಂಟು ತುಂಬಾ. ಈಗ ಹೀಗೆ ಕೈ ಕೈ ಹಿಡ್ಕೊಂಡು ನಾನು ಹೇಳಿದಾಗ ಎಲ್ಲರೂ ಫಾಲೋ ಮಾಡ್ಬೇಕು. ನಂದೆಲ್ಲ ರೂಲ್ಸ್ ಅಲ್ಲಿದ್ದೆ ಕೆಲವು ರೂಲ್ಸ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡ್ತಾ ಹೋಗ್ಬೇಕು. ಹಾಗೆ ಹಿಂಗೆ ಕಚ್ಚೋದು ತೊಡುತ್ತೆ. ಸ್ವಲ್ಪ ಮೇಲೆ ಮಾನವನ ಕಾಪಾಡಬೇಕು. ನಿಮ್ದು ವಾಟರ್ ಪ್ರೂಫ್ ಮೊಬೈಲಾ? ಆದ್ರೆ ನನ್ನ ಕೀ ಅನ್ನೋದ್ರಲ್ಲಿ ಇಡ್ಬೋದ, ಕಾರ್ ಕೀ ಅನ್ನೋದ್ರಲ್ಲಿ, ಮೊಬೈಲ್ ಒಳಗಿರ್ಬೋದ. ನಿಂಗೆ ಹೆದರಿಕೆ ಆಗುದಿಲ್ಲ? ನಿಂಗೆ ಹೆದರಿಕೆ ಇಲ್ವಾ? ಹೆದರಿಕೆ ಅಂದ್ರೆ ನನ್ನ ಜೀವನದಲ್ಲಿ ಇಲ್ಲ, ಅದರಿಗೆ ಏಳು ಜನ್ಮ ಅನಿಸಿಲ್ಲ. ಹೋಗಿರಾ few moments later. ಎಂತ ಎಂತ ನೋಡು, ಅವರಷ್ಟು ಗ್ಯಾಪ್ ಇಟ್ಟಿದ್ದಾರೆ. ನಿಮ್ಗೆ 50 ಪೈಸೆ ಲಾಸ್, ಅರ್ಧ ಪೈಸೆ ಲಾಸ್ ಇದ್ರಲ್ಲಿ. ಹೇಗೆ ಹೇಗೆ ಯಾಕೆ ಬೇಜಾರು? ಎಷ್ಟು ಚೆನ್ನಾಗಿ ಕಾಣ್ತೀರಿ ಗೊತ್ತಾ? ನಿಜವಾಗಿ ಚಂದ ಹೋಯ್ತು. ವೆರಿ ಗುಡ್ ವೆರಿ ಗುಡ್ ಪಿಂಕಿ. ಈಗ ಇದನ್ನ ಎಲ್ಲಿ ಇಡ್ತಿ? ಈಗ ಈ ಪ್ಲಾಸ್ಟಿಕ್ ಕವರ್ ನ ಏನ್ ಮಾಡ್ತಿ? ಇಲ್ಲ ಜೇಬಲ್ ಇಡು, ಇಲ್ಲಿ ಜೇಬಲ್. ಹೌದಾ?
ಸ್ವಿಮ್ಮಿಂಗ್ ಕೋಚ್ ಸ್ವಿಮ್ಮಿಂಗ್ ಸ್ಟೂಡೆಂಟ್ ತುಂಬಾ ಜನ ಇದ್ದಾರೆ. ಓ ಎಷ್ಟು ಜನ ಇವನಿಂದ ಎಕ್ಸ್ಪರ್ಟ್ ಆಗಿದ್ದಾರೆ ಗೊತ್ತಿಲ್ಲ. ನಿಜವಾಗ್ಲ ನಿಜವಾಗ್ಲೂ ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳು? ಎಷ್ಟು ಜನರಿಗೆ ನೀವು ಟ್ರೈನ್ ಮಾಡಿದಿರಿ? ಅರವತ್ತು ಜನ. ಅರವತ್ತು ಜನ ನಿಮ್ಮ ಮಕ್ಕಳು? ಇವನ ಮಕ್ಕಳು ಮಕ್ಕಳೆಲ್ಲ ಕಂಡು ಬಿಡ್ತೀರ? ಮಕ್ಕಳೆಲ್ಲ ಕಂಡು ಬಿಡ್ತಿ ಕಲಿಯುಗದ ಮಹಾಪುರುಷ. ಮುಂಗಾರು ಮಳೆ ಪೂಜಾ ಚಪ್ಪಲ್. ಎಷ್ಟು ಪುಣ್ಯವಂತರು ನಾನು ಎಂತ ಹೇಳುದು, ಅಷ್ಟು ಅದೃಷ್ಟವಂತೆ. ಹೌದಾ? ಅದೃಷ್ಟವಂತೆ. ನಿಮ್ಗೆ ಏನ್ ಚಾಲೆಂಜ್ ಅನ್ಸ್ತ ನಿಮ್ಗೆ ಹೊತ್ಕೊಂಡು ಬರೋಕ? ಎತ್ಕೊಂಡು ಬರೋಕ ಚಾಲೆಂಜ್, ಎತ್ಕೊಂಡು ಬರೋಕ ಚಾಲೆಂಜ್ ಹೇಗೆ ಅನ್ಸ್ತ ನಿಮ್ಗೆ? ಯಾವ ಫಿಲ್ಮ್ ಇನ್ಸ್ಪಿರೇಷನ್ ಇದಕ್ಕೆ? ನಿಮ್ಮಲ್ಲ, ಅವಳ ಬೈಕಲ್ಲ ಇನ್ಸ್ಪಿರೇಷನ್. ಅವಳು ಪೂಜೆ ಅಲ್ಲಿ ಒಂದು ಕಾಡು ಪ್ರಾಣಿ ಉಂಟು. ಕಾಡು ಪ್ರಾಣಿ, ಕಾಡು ಪ್ರಾಣಿ ಇಲ್ಲೇ ಉಂಟು ಅಂತ ಗಂಡನನ್ನು ತೋರಿಸು ಹೇಳಿದ್ರು. ಅವ್ ಕರಿಯುವಾಗ್ಲೇ ಬೇಡ ಅಂತ ಆಗ್ತದೆ. ಬ್ಯಾ ಚಿನ್ನ ಬ್ಯಾ. ಕಿಶೋರು ಟ್ರೈನಿಂಗ್ ಕೊಡ್ತಿದ್ದಾನೆ. ಸ್ವಿಮ್ಮರ್ ಹೇಗೆ ಸ್ವಿಮ್ಮಿಂಗ್ ಹೇಗೆ ಟ್ರೈನಿಂಗ್ ಕೊಡ್ತಾರೆ? ಎಕ್ಸ್ಪರ್ಟ್ ಅಂದ್ರೆ 30 ದಿನಗಳಲ್ಲಿ ಸ್ವಿಮ್ ಆಡುದನ್ನು ಕಲಿಯಿರಿ ಅಂತ ಪುಸ್ತಕ ಎಲ್ಲ ಬರ್ತಿದ್ದಾನೆ. ಹೌದಾ? ಯಾರು ಕಲಿಯಲ್ಲ ಮಾತು? ಅದು ಮಾರಾಟ ಆಗಿದ ಪುಸ್ತಕ? ಇವ ಮತ್ತೆ ಇವನಪ್ಪ ಮಾತು ಓದಿದ. ಎಂತ ಮಾಡುದು? ಕಿಶೋರ್ ಈಚಮ್ಮ, ಕಿಶೋರ್ ಈಚಮ್ಮ ಅವ್ರು ಮೀನು ಹಿಡಿತಿದ್ದಾರೆ. ದನುಗೆ ಕಂಟೆಂಟ್, ಇಬ್ರು ಪೇಷಂಟ್. ಹೆಂಡತಿಗೆ ಕಾಲಿಗೆ ಬೀಳಿದ್ರು. ಹೇ
ಅಲ್ಲಿ ನೋಡ ಅಲ್ಲಿ ನೋಡ ಒಬ್ಬರದಲ್ಲಿ ಹಿಡಿತದೆ ನಮಗೊಂದು ನೆಗಡ್ಲಿಕ್ಕೊಂದು ಬಾರಿ ಬಾಹುಬಲಿಯ ದೃಶ್ಯವನ್ನು ಈಗ ರಿಪೀಟ್ ಮಾಡ್ತಾರೆ ಕಿಶೋರ್ ಮತ್ತು ಪೂಜಾ. ರಾಜಮೌಲಿ ನೋಡಿದ್ರೆ ಉಂಟಲ್ಲ ಸುಸೈಡ್ ಮಾಡ್ಕೊಂಡ್ರು, ರಾಜಮೌಲಿ ನೋಡಿದ್ರೆ ಸುಸೈಡ್ ಮಾಡ್ಕೊಂಡಾರ ಅಂತ. ಈಗ ಪ್ರಭಾಸ್ ನಟ್ಟದು ನೋಡು, ಪ್ರಭಾಸ್ ನಟ್ಟದು ನೋಡು ಅನಿಸ್ಕ. ಏನಾದ್ರೂ ಧರ್ಮ ಹಾಕಿ ತಾಯಿ ಹಾಕಿ ಹೌದಿಲ್ಲ, ಸ್ವಲ್ಪ ಹಾಕಿ ಊಟ ಮಾಡಿದೆ. ನಾಲ್ಕು ದಿವಸ ಆಯ್ತು ಒಮ್ಮೆ ಹೋಗ್ತಿರಲ್ಲ, ನಾನೇ ಊಟ ಮಾಡಲಿಲ್ಲ. ಅಯ್ಯೋ ಸ್ವಲ್ಪ ಆದ್ರೂ ಕೊಡಿ, ನನ್ನ ಗಂಡ ಮನೇಲಿ ಇಲ್ಲ ಹೋಗ್ತಿರಲ್ಲ. ಬೆಂಕಿಗೆ ಏನಾಯ್ತು, ಎಂತಾಯ್ತು ಬೆಂಕಿ ಹೇಳು ಹೇಳು ಕಂಟೆಂಟ್ ನಂಗೆ. ಎಂತಾಯ್ತು ಬೆಂಕಿ, ಮೀನಿಗೆ ಕಾಲು ಕಚ್ಚಿತಂತೆ, ಕಾಲಿಗೆ ಮೀನು ಕಚ್ಚಿತು. ಹೇಗನ್ನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಈಗ ಎಂತದ್ದು ಸಿಕ್ಕಿದ, ಎಂತದ್ದು ಹೋಗ್ತುಂಟು ಚಪ್ಪಲೆ ಹಲಕ್ತು, ಚಪ್ಪಲ್ ಕಚ್ತದೆ ಅದು, ಚಪ್ಪಲ್ ಹಾಕೊಂಡಿರುವಾಗ ಮಾತ್ರ ಕಚ್ತದೆ, ಅದಕ್ಕೆ ಓಡಾಡಿಕೊಂಡಿರುವಾಗ ಕಚ್ತಿಲ್ಲ. ಓ ಜಗ್ಗ, ಓ ಜಗ್ಗ ಅಣ್ಣ ಚಿಕ್ಕ ಜಗ್ಗಪ್ಪ ಕರಿ ಜಗ್ಗಪ್ಪ. ಸ್ಪೇಸ್ ಕೊಟ್ಟು ಕರಿಬೇಕು ಜಗ್ಗ. ಸೂಪರ್ ಉಂಟಲ್ಲ, ಮನೆಗೆ ಹೋಗಿ ಬಂದ್ರ ನಿಜವಾಗ್ಲು ನೋಡಿ ಸ್ಟೈಲ್ ನೋಡಿದ್ರೆ ಡಿಸೈನ್. ಹೇಗ ಅನಿಸ್ತಿದೆ? ಸೂಪರ್ ಸೂಪರ್ ಉಂಟಾ? ವೆರಿ ಗುಡ್. ನಾನು ಜಿಯೋಗ್ರಫಿಯಲ್ಲಿ ನೋಡಿದ್ದೆ ನ್ಯಾಷನಲ್ ಜಿಯೋಗ್ರಫಿ, ಬಟ್ ಈಗ ನಾವು ಶುದ್ಧಾಗಿ ಮಾಡುವಾಗ ಒಂಥರ ಎಂತಪ್ಪ ಹೇಳುದು, ಒಂಥರ ವಿಚಿತ್ರ ಅನುಭವಗಳು ಆಗ್ತಾ ಉಂಟು. ಸೊ ವೆರಿ ಬ್ಯೂಟಿಫುಲ್ ಪ್ಲೇಸ್. ಜೀವಮಾನದಲ್ಲಿ ಇಂಥ ಒಂದು ಪ್ಲೇಸ್ ನೋಡಿದ್ದೀರಾ ನೀವು? ಇಲ್ಲಪ್ಪ, ಹೀಗೆ ನಡ್ಕೊಂಡು ಬಂದಿಲ್ಲ, ದೂರದಿಂದ ನೋಡಿದ್ದೇನೆ, ಒಮ್ಮೊಮ್ಮೆ ಸೂಚಿಸ ಮಾಡಿದ್ದೇನೆ. ಅದು ಬರಾಗಿಲ್ಲ, ಇದು ಮಾಡಿಲ್ಲ. ಜಗ ಚಿಕ್ಕ ಇವ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್, ಸ್ವಿಮ್ಮಿಂಗ್ ಹೇಳ್ಕೊಡ್ತಾನಂತೆ. ಸತ್ಯ, 60 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆಮೇಲೆ 500 ಜನ ಊಟಕ್ಕೆ ಬರ್ತಾರೆ.
ಅದು ಎರಡು ಮೂರು ಸಲ. ಈಗ ಡಾಗ್ ಸ್ವಿಮ್ಮಿಂಗ್ ಹೇಗೆ ಅಂತ ನಾ ಹೇಳಿ ಬರ್ತೇನೆ. ಹಾ, ಡಾಗ್ ಸ್ವಿಮ್ಮಿಂಗ್ ಹೇಗೆ ಮೇಲೆ ನೋಡ್ಬೇಕು, ಆಮೇಲೆ ಕೈಯನ್ನು ಹೀಗೆ ಆಡ್ಬೇಕು. ಇದು ಡಾಗ್ ಸ್ವಿಮ್ಮಿಂಗ್ ಇದಲ್ಲ, ಇದು ಡಾಗ್ ಸ್ವಿಮ್ಮಿಂಗ್.